ಕ್ಷೇತ್ರದಲ್ಲಿ ಅದರಲ್ಲೂ ಬೇಲೂರು ರಸ್ತೆ ನಮ್ಮ ತಣ್ಣೀರಳದಿಂದ ನಮ್ಮ ಏನು ಒಂದು ಕಲ್ಕೆರೆ ಗಡಿ ಇದೆ ಅಲ್ಲಿ ತನಕ ಕನಿಷ್ಠ ಪ್ರತಿ ಗ್ರಾಮದಲ್ಲೂ 80% ಮತದಾನ ಭಾರತೀಯ ಜನತಾ ಪಾರ್ಟಿ ಪ್ರೀತಮ್ ಗೌಡನ ಪರವಾಗಿ ಬರುವಂತ ಒಂದು ಉತ್ತಮವಾದ ವಾತಾವರಣ ಇದೆ. ಕಾರಣ ಈ ಭಾಗದಲ್ಲಿ ಕಳೆದ 20-25 ವರ್ಷದಲ್ಲಿ ಆಗ್ತಾ ಇದ್ದಂತ ಅಭಿವೃದ್ಧಿ ಕಾಮಗಾರಿ ಕಳೆದ 5 ವರ್ಷದಲ್ಲಿ ಮಾಡಿದ್ದಾರೆ ನಮ್ಮ ಶಾಸಕರು ಅಂತ ಹೇಳಿ ಬಹಳ ಅಭಿಮಾನದಿಂದ ನಮ್ಮ ಜನಸಾಮಾನ್ಯರು ಒಂದು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ತನ್ನ ಪತ್ನಿ ಕಾವ್ಯ ಪ್ರೀತಮ್ ಗೌಡ ನಾಮಪತ್ರ ಅದನ್ನ ಇವತ್ತು ಮಧ್ಯಾಹ್ನದ ಒಳಗೆ ಒಂದು ಶುಭ ಸುದ್ದಿಯನ್ನ ಕೊಡ್ತೀನಿ. ನಮ್ದು ಪೊಲಿಟಿಕಲ್ ಆಗಿ ಏನು ಸ್ಟ್ರಾಟರ್ಜಿಯನ್ನು ಮಾಡಬೇಕು, ಏನು ತೀರ್ಮಾನ ಮಾಡಬೇಕು ಅಂತ ರಾಜ್ಯದ ನಾಯಕರು 10:00 ತಿಳಿಸ್ತಾರೆ. 10:00 ತನಕ ನಾನು ಈ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತೀನಿ. 10:00 ನಂತರ ಪಕ್ಷದ ಏನು ಹಿರಿಯರ ತೀರ್ಮಾನ ಇರುತ್ತೆ ಆ ತೀರ್ಮಾನಕ್ಕೆ ಬದನಾಗಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತೀನಿ. ಏನನ್ನು ನಾನು ಮಾತಾಡೋದಿಲ್ಲ. 10:00 ಕಾಯ್ರಿ, 11 ಗಂಟೆಗೆ ನೀವೆಲ್ಲ ಹೇಳ್ತಿದ್ರಿ ಅಲ್ಲಿ ವೆಯ್ಟ್ ಮಾಡಿ. ನಾನು ಬರುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರ ಸೂಚನೆ ಮೇರೆಗೆ ಏನು ನಿರ್ಣಯ ತಗೊಳ್ತಾರೆ ಅದನ್ನು ಅನುಷ್ಠಾನ ಮಾಡ್ತೀನಿ. ಒಬ್ಬ ಜವಾಬ್ದಾರಿಯುತ ಕಾರ್ಯಕರ್ತ ಅವ್ರು ಏನ್ ಡೈರೆಕ್ಷನ್ ಮಾಡಿದ್ರು ಮಾಡ್ತೀನಿ. ಅದ್ರ ಅಂಗವಾಗಿನೇ ನಿನ್ನೆ ನಡೆದಂತ ಬೆಳವಣಿಗೆ. ನಂದು ಏನೂ ಇಲ್ಲ, ಇನ್ನೂ ಏನು ತೀರ್ಮಾನ ಆಗಿಲ್ಲ. ತಪೋಕಲ್ಪಿತ ಮಾಡ್ಕೊಳ್ಳೋದು ಬೇಡ. ಅವ್ರು ತೀರ್ಮಾನ ಏನ್ ಹೇಳ್ತಾರೆ ಆ ತೀರ್ಮಾನಕ್ಕೆ ಬದ್ಧ. ತೀರ್ಮಾನ ಪ್ರಶ್ನೆ ಬೇರೆ, ಅದ್ರದೊಂದು ಪ್ರಸ್ತಾಪ ಅಥವಾ ನಾನದೇನನ್ನು ಈಗ ಮಾತಾಡೋದಿಲ್ಲ. 10:00 ನನಗೆ ಫೋನ್ ಬರುತ್ತೆ, ಫೋನ್ ಬಂದ ನಂತರ ತೀರ್ಮಾನ ಮಾಡ್ತೀವಿ. ಹಾಸನದಲ್ಲಿ 1,00,000 ಮತ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಬೀಳುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಪ್ರೀತಮ್ ಗೌಡಂಗೆ ಇಷ್ಟು ಲೀಡ್ ಬರುತ್ತೆ, ಪ್ರೀತಮ್ ಗೌಡಂಗೆ ಓಟ್ ಹಾಕ್ತಾರೆ ಅಂತ ಹೇಳ್ತಾ ಇಲ್ಲ. ಕಮಲದ ಗುರುತಿಗೆ 1,00,000 ಮತ ಬರುತ್ತೆ, ಅದನ್ನ ನೀವು ನೋಡ್ತಾ ಟೆಕ್ನಿಕಲ್ ಇಶ್ಯೂಸ್ ಏನಿರುತ್ತೆ. ಒಳ್ಳೆ ಕತೆ ಅಲ್ಲ ಪ್ರಶ್ನೆ. ನಮ್ಮ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಮಾಡೋ ಅಂತ ಕೆಲಸವನ್ನ ನಾವು ಕೂಡ ರಾಜಕಾರಣ ಮಾಡೋದಕ್ಕೆ ಬಂದಿರೋದು, ಆ ರಾಜಕಾರಣವನ್ನ ಮಾಡ್ತಾ ಇದ್ದೀವಿ. ಏನ್ 1+1 1+1 1+2 ಏನಾಗುತ್ತೆ ನೋಡೋಣ.